ನೆಟ್ವರ್ಕ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡಗೆ ಜಾಮೀನು ಮಂಜೂರಾಗಿದೆ. ಪಿಡಿಜೆ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದ್ದು ಇಬ್ಬರು ಶ್ಯೂರಿಟಿ, 1 ಲಕ್ಷ ಬಾಂಡ್ ಷರತ್ತು ವಿಧಿಸಿದೆ ಕೋರ್ಟ್. ಮಗುವನ್ನ ದತ್ತು ಪಡೆದ ಕೇಸ್ನಲ್ಲಿ ಜೈಲು ಸೇರಿದ್ರು ಸೋನು ಶ್ರೀನಿವಾಸ್ ಗೌಡ. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದಿದ್ದ ಕೇಸ್ ಇದು. ಸೋನು ಶ್ರೀನಿವಾಸ್ ಗೌಡ ಪರ ಜಾಮೀನು ಅರ್ಜಿ ಸಲ್ಲಿಸಿದ್ರು ವಕೀಲ ಪ್ರಕಾಶ್. ಸೋನು ಶ್ರೀನಿವಾಸ್ ಗೌಡ ವಾದವನ್ನ ಮಂಡಿಸಿದ್ರು ವಕೀಲ ಪ್ರಕಾಶ್ ಅವರು. ಬ್ಯಾಟರಹಳ್ಳಿ ಪೊಲೀಸರಿಂದ ಮಾರ್ಚ್ 22ರಂದು ಬಂಧನವಾಗಿದ್ರು ಸೋನು ಶ್ರೀನಿವಾಸ್ ಗೌಡ. ಈಗ ಅವರಿಗೆ ಜಾಮೀನು ಮಂಜೂರಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋಕೆ ಕ್ರೈಮ್ ರಿಪೋರ್ಟರ್ ಆದಂತ ಅರುಣ್ ಅವರು ಫೋನ್ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅರುಣ್, ಯಾವೆಲ್ಲ ಷರತ್ತುಗಳನ್ನ ಅನ್ವಯಿಸಿ ಈ ಒಂದು ಜಾಮೀನನ್ನ ಮಂಜೂರು ಮಾಡಿದ್ದಾರೆ ಅರುಣ್? ಶಿಲ್ಪಾ, ಏನಂದ್ರೆ ಕಳೆದ ತಿಂಗಳು ಒಂದು ಕಾನೂನು ಬಾಹಿರವಾಗಿ ಒಂದು ಮಕ್ಕಳನ್ನ ದತ್ತು ಪಡೆದಿದ್ದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸೋನು ಶ್ರೀನಿವಾಸ್ ಗೌಡ ಅವರು ಅರೆಸ್ಟ್ ಆಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಅವರನ್ನ ಪೊಲೀಸರು ಸಹ ಬಂಧನ ಮಾಡಿ ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ರು. ಏನು ಕಳೆದ ಏನು 22ರಂದು ಬಂಧನವಾಗಿದ್ರು. ಸೊ ಹಾಗಾಗಿ ವಕೀಲರು ಅವರ ಪರವಾಗಿ ಒಂದು ಜಾಮೀನಿಗೆ ಅರ್ಜಿಯನ್ನ ಸಹ ಸಲ್ಲಿಸಿದ್ರು. ಇವತ್ತು ನ್ಯಾಯಾಲಯ ಒಂದು ಇಬ್ಬರು ಶ್ಯೂರಿಟಿಗಳನ್ನ ಮತ್ತೆ 1 ಲಕ್ಷ ರೂಪಾಯಿ ಬಾಂಡ್ ಅನ್ನ ಒಂದು ನ್ಯಾಯಾಲಯಕ್ಕೆ ಕೊಟ್ಟ ನಂತರ ಅವರು ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ವಾದ ಅಂದ್ರೆ ನ್ಯಾಯಾಲಯ ಒಂದು ಆದೇಶ ಸದ್ಯಕ್ಕೆ ಈಗ ಮಾಡಿರುವಂತದ್ದು. ಜೊತೆಗೆ ಏನಂದ್ರೆ ವಾದದ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಸಹ ಒಂದು ಏನು ಸೋನು ಶ್ರೀನಿವಾಸ್ ಗೌಡ ಪರವಾದಂತ ವಕೀಲರ ಪ್ರಕಾಶ್ ಅವರು ಮಂಡನೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಎಲ್ಲೂ ಸಹ ಅವರು ಒಂದು ನಾವು ದತ್ತು ತೆಗೆದುಕೊಂಡಿದ್ದೀವಿ ಅಂತ ಸಹ ಎಲ್ಲೂ ಸಹ ಹೇಳ್ಕೊಂಡಿಲ್ಲ. ಯಾಕಂದ್ರೆ ಅವರ ತಂದೆ ತಾಯಿ ಪ್ರಕರಣ ಸಹ ಅವರು ಪರ ವಕೀಲರು ಒಂದು ವಿಚಾರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಮಗುವನ್ನ ದತ್ತನ್ನ ಕೊಟ್ಟಿಲ್ಲ ಅನ್ನೋ ಮಾತನ್ನು ಸಹ ಪೋಷಕರು ಹೇಳಿದ್ರು. ಮತ್ತೆ ಕೆಲವೊಂದಷ್ಟು ಪ್ರೊಸೀಜರ್ಸ್ ಏನಿದೆ ಸೊ ಅದನ್ನೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಫಾಲೋ ಮಾಡಿಬಿಟ್ಟು ಏನಾದ್ರೂ ಅವರು ಮಗುವನ್ನ ದತ್ತುಗೆ ತಗೊಂತಾರ ಅನ್ನೋದನ್ನಷ್ಟು ಆ ಕಾದ್ ನೋಡ್ಬೇಕಾಗುತ್ತೆ. ಸ್ವಲ್ಪ ಸದ್ಯಕ್ಕೆ ಏನಂದ್ರೆ ಅವ್ರಿಗೆ ಏನಂದ್ರೆ ಈ ಒಂದು ನ್ಯಾಯಾಲಯ ಇಬ್ಬರು ಶ್ಯೂರಿಟಿಗಳು ಮತ್ತೆ 1 ಲಕ್ಷ ರೂಪಾಯಿ ಬಾಂಡ್ ಅನ್ನ ಕೊಟ್ಬಿಟ್ಟು ನ್ಯಾಯಾಲಯ ಒಂದು ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಈಗ ವಕೀಲರು ಏನು ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕಾಪಿಯನ್ನ ಸಿಗ್ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಕಾಪಿ ಸಿಕ್ಕ ನಂತರ ಒಂದು ಅವರು ಏನೊಂದು ಜೈಲಿಂದ ಬಿಡುಗಡೆ ಆಗುವಂತದ್ದು. ಶಿಲ್ಪ, ಅರುಣ್, ಸದ್ಯ ಈಗ ಜಾಮೀನ್ ಸಿಕ್ಕಿದೆ, ನೆಕ್ಸ್ಟ್ ಪ್ರೋಸೆಸ್ ಹೇಗಿರುತ್ತೆ? ಇವತ್ತೇ ಆಗುತ್ತಾ, ನಾಳೆ ಆಗುತ್ತಾ? ಆ ಪ್ರೋಸೆಸ್ಗಳು ಯಾವ ತರ ಇರುತ್ತೆ ಅರುಣ್? ಶಿಲ್ಪ, ಏನಂದ್ರೆ ಈಗ ತಾನೇ ಒಂದು ನ್ಯಾಯಾಲಯ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನು ಸೋನು ಶ್ರೀನಿವಾಸ್ ಗೌಡ ಪರವಾಗಿದ್ದಂತ ವಕೀಲರಿಗೆ ಅದು ಸರ್ಟಿಫಿಕೇಟ್ ಕಾಪಿಯನ್ನ ಸಿಗ್ಬೇಕಾಗುತ್ತೆ. ಬಹುಶಃ ಅದು ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಸಿಗುವಂತದ್ದು. ಜೊತೆಗೆ ಅದು ಸಿಕ್ಕ ನಂತರ ಇಬ್ಬರು ವ್ಯಕ್ತಿಗಳನ್ನ ಅವರು ಏನು ಶ್ಯೂರಿಟಿಗಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನಂತರ 1 ಲಕ್ಷ ರೂಪಾಯಿ ಅಷ್ಟು ಬಾಂಡ್ ಅನ್ನ ಸಹ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನೆಲ್ಲವನ್ನ ರೆಡಿ ಮಾಡ್ಕೊಂಡು ಇಲ್ಲಿ ಏನು ಈಗ ಪಿಡಿಜೆ ಕೋರ್ಟ್ ನಿಂದ ಒಂದು ಆದೇಶ ಪ್ರತಿಯನ್ನ ತೆಗೆದುಕೊಂಡು ಮತ್ತೆ ಅವರು ಏನು ಸಿಜೆಎಂ ಕೋರ್ಟ್ ಏನಿದೆ ಒಂದು ನೃಪತುಂಗ ರಸ್ತೆಯಲ್ಲಿ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ಬೇಕು. ಮತ್ತೆ ಅಲ್ಲಿಂದ ಒಂದು ಕಾಪಿಯನ್ನು ತೆಗೆದುಕೊಂಡು ಆ ಕಾಪಿ ಜೈಲ್ ಅಧಿಕಾರಿಗಳಿಗೆ ತಲುಪಿದ ನಂತರ ಅವರು ಜೈಲಿನಿಂದ ಬಿಡುಗಡೆ ಆಗುವಂತದ್ದು. ಶಿಲ್ಪ, ಥ್ಯಾಂಕ್ ಯು ಸೋ ಮಚ್ ಅರುಣ್, ಇಷ್ಟೊತ್ತು ನಿಮ್ಮ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ.